ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವಿಡಿಯೋನಲ್ಲಿ ಡ್ರೈ ಸ್ಕಿನ್ಗೆ ಸೂಟ್ ಆಗುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರ ಸ್ಕಿನ್ ಟೈಪು ಕೂಡ ಒಂದೇ ರೀತಿ ಇರೋದಿಲ್ಲ. ಕೆಲವ್ರದ್ದು ನಾರ್ಮಲ್ ಸ್ಕಿನ್ ಆದರೆ ಇನ್ನು ಕೆಲವ್ರದ್ದು ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಈ ರೀತಿ ಸ್ಕಿನ್ ಟೈಪ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಆದ್ರಿಂದ ನಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಯೂಸ್ ಮಾಡಿ ನನಗೆ ಗುಡ್ ರಿಸಲ್ಟ್ ಕೊಟ್ಟಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು, ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ತಕ್ಷಣವೇ ನನ್ನ ವೀಡಿಯೋಸ್ಗಳನ್ನ ನೋಡಬಹುದು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಡ್ರೈ ಸ್ಕಿನ್ಗೆ ನಾನು ಯೂಸ್ ಮಾಡ್ತಾ ಇರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಯಾವ್ದಾದ್ರು ಅಂತ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಈಗ ಫಸ್ಟು ಫೇಸ್ ವಾಶಿಂದ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ನಾನು ಸುಮಾರು ಫೇಸ್ ವಾಶ್ಗಳನ್ನ ಟ್ರೈ ಮಾಡಿಬಿಟ್ಟಿದ್ದೀನಿ. 2 ಮಂತ್ಸ್ 1, 3 ಮಂತ್ಸ್ 1 ನಾನು ಫೇಸ್ ವಾಶ್ಗಳನ್ನ ಚೇಂಜ್ ಮಾಡ್ತಾನೆ ಇದ್ದೆ. ಬಟ್ ಫೈನಲ್ ಆಗಿ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಗಾರ್ನಿಯರ್ ಅವರ ಬ್ರೈಟ್ ಕಂಪ್ಲೀಟ್ ವಿಟಮಿನ್ ಸಿ ಅವರ ಫೇಸ್ ವಾಶ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಈ ಫೇಸ್ ವಾಶು ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ನ ಕೊಟ್ಟಿದೆ. ಸೊ ಆದ್ರಿಂದ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದರ MRP ಪ್ರೈಸ್ ಬಂದು 100 ಗ್ರಾಮ್ಗೆ 189 ರುಪೀಸ್ ಆಗುತ್ತೆ. ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಆದ್ರಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ರೈ ಸ್ಕಿನ್ ಟೈಪ್ಗೆ ಇದೊಂದು ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳಬಹುದು. ಫೇಸ್ ವಾಶ್ ಆದಮೇಲೆ ನಮ್ಮ ಸ್ಕಿನ್ ಕೇರ್ ಸ್ಟಾರ್ಟ್ ಆಗೋದೆ ಟೋನರಿಂದ. ಸೊ ನಾನು ವಾವ್ ಅವರ ಲ್ಯಾವೆಂಡರ್ ಆ್ಯಂಡ್ ರೋಸ್ ಸ್ಕಿನ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 200 ml ₹499 ಆಗುತ್ತೆ. ಇದು ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟು, purple.com ಅದರಲ್ಲೆಲ್ಲ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದರ ರಿಸಲ್ಟು. ನಿಮ್ಗೆ ಇದೇನಾದರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರೆ ಗುಡ್ ವೈಫ್ಸ್ ಅವ್ರದ್ದು ರೋಸ್ ಟೋನರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಮುಂಚೆ ನಾನು ಗುಡ್ ವೈಫ್ಸ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೆ, ಅದು ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು. ಅದಾದಮೇಲೆ ಇದನ್ನು ಟ್ರೈ ಮಾಡಿದೆ. ಸೊ ಇದು ಅಡ್ಜಸ್ಟ್ ಆಗಿಬಿಡ್ತು. ಸೊ ಆದ್ದರಿಂದ ಈಗ ಸದ್ಯಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೇಸ್ ಟೋನರ್ ಆದಮೇಲೆ ಸ್ಕಿನ್ ಕೇರಲ್ಲಿ ನೆಕ್ಸ್ಟ್ ಬರೋದೇ ಮಾಯಿಶ್ಚರೈಸರ್. ಸೊ ನಾನು ಲ್ಯಾಕ್ಮಿ ಅವರ ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ MRP ಪ್ರೈಸ್ ಬಂದು 210 ರುಪೀಸು. ಸೊ ಇದು ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಔಟ್ಸೈಡ್ ಲೋಕಲ್ ಸ್ಟೋರ್ಗಳಾಗಿರಬಹುದು ಅಥವಾ ಆನ್ಲೈನಲ್ಲೂ ಕೂಡ ನಿಮಗೆ ಈ ಮಾಯಿಶ್ಚರೈಸರ್ ಸಿಗುತ್ತೆ. ಆ್ಯಕ್ಚುಲಿ ಈ ಮಾಯಿಶ್ಚರೈಸರ್ ನಾನು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಚೆನ್ನಾಗೇ ಕೊಟ್ಟಿದೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅಂಥವ್ರಿಗೆ ಈ ಮಾಯಿಶ್ಚರೈಸರು ಕೂಡ ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ನ ಕೊಡುತ್ತೆ. ಮಾಯಿಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಬರೋದು ಸನ್ಸ್ಕ್ರೀನು. ಸೊ ನಾನು ಮಿನಿಮಲಿಸ್ಟ್ ಅವರ SPF 60 ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನನಗೆ ತುಂಬಾ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ಆಲ್ಮೋಸ್ಟ್ ಒಂದು 7-8 ಮಂತ್ಸಿಂದ ನಾನು ಈ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಲೋಷನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ನ್ಯೂಟ್ರಿಜನ ಅನ್ನೋ ಒಂದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ತುಂಬ ವರ್ಷ ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದರಿಂದ ಸರಿ ಏನಾದರೂ ಚೇಂಜ್ ಮಾಡಿ ನೋಡೋಣ ಅನ್ನೋ ಕಾರಣಕ್ಕೆ ಮಿನಿಮಲಿಸ್ಟ್ ಅನ್ನೋ ಸನ್ಸ್ಕ್ರೀನ್ ಲೋಷನ್ನ ಸ್ಟಾರ್ಟ್ ಮಾಡಿದೆ. ಸೊ ಇದು ಕೂಡ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಇದರ MRP ಪ್ರೈಸ್ ಬಂದು 599 ರುಪೀಸ್. ಇದು ಕೂಡ ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟು, purple.com ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಒಂದು ಫೌಂಡೇಶನ್ನು. ಆ್ಯಕ್ಚುಲಿ ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ಲಿಕ್ವಿಡ್ ಫೌಂಡೇಶನ್ನು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಆದ್ರಿಂದ ನಾನು ಲ್ಯಾಕ್ಮಿ 9 to 5 ಪ್ರೈಮರ್ ಪ್ಲಸ್ ಮ್ಯಾಟ್ ಪರ್ಫೆಕ್ಟ್ ಕವರ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ಇದು ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ನ ಕೊಟ್ಟಿದೆ. ಆ್ಯಕ್ಚುಲಿ ಈ ಫೌಂಡೇಶನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಸುಮಾರು ಫೌಂಡೇಶನ್ಗಳನ್ನ ಟ್ರೈ ಮಾಡಿ ನೋಡಿದ್ದೀನಿ, ಯಾವುದು ನನಗೆ ಸೆಟ್ ಆಗಲಿಲ್ಲ. ಫೈನಲಿ ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ತೊಗೊಂಡೆ. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು, ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಫೌಂಡೇಶನ್ ನಿಮಗೆ ಲೋಕಲ್ ಹಾಗೆ ಆನ್ಲೈನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದರ MRP ಪ್ರೈಸ್ ಬಂದು 475 ರುಪೀಸ್ ಇದೆ. ಏನಾದರೂ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಈ ಪ್ರಾಡಕ್ಟ್ ಮೇಲೆ ನಿಮಗೆ ಒಳ್ಳೊಳ್ಳೆ ಡಿಸ್ಕೌಂಟ್ಗಳು ಕೂಡ ಹಾಕಿರ್ತಾರೆ. ಸೊ ಆ ಟೈಮ್ನ ನೋಡಿ ನೀವು ತೊಗೊಳ್ಬಹುದು. ಫೌಂಡೇಶನ್ ಆದಮೇಲೆ ನೆಕ್ಸ್ಟು ಪೌಡರು. ಆ್ಯಕ್ಚುಲಿ ಡ್ರೈ ಸ್ಕಿನ್ ಇರೋರಿಗೆ ಕಾಂಪ್ಯಾಕ್ಟ್ ಪೌಡರ್ಗೆ ಕಂಪೇರ್ ಮಾಡಿದ್ರೆ ಲೂಸ್ ಪೌಡರು ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಆದ್ರಿಂದ ನಾನು ಸ್ವಿಸ್ ಬ್ಯೂಟಿ ಅವರ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಪೌಡರ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಯಾವುದೇ ಬ್ರ್ಯಾಂಡಿನ ಲೂಸ್ ಪೌಡರು ಕೂಡ ಡ್ರೈ ಸ್ಕಿನ್ ಟೈಪ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂತಂದರೆ, ಯಾರಿಗೆಲ್ಲ ಡ್ರೈ ಸ್ಕಿನ್ ಟೈಪ್ ಇದೆಯೋ ಅಂಥವರು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋ ಬದಲು ಈ ರೀತಿ ಲೂಸ್ ಪೌಡರ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಲಿಪ್ ಬಾಮು. ನಾನು ಮಮಾಅರ್ತ್ ಅವರ ಕೋಕೋ ಟಿಂಟೆಡ್ ಲಿಪ್ ಬಾಮ್ ಹಾಗೆ ಚೆರ್ರಿ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ
ಶುಗರ್ ಅವರ ಲಿಪ್ ಬಾಮ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಟೈಮಲ್ಲಿ ನಾನು ಇದೇ ಲಿಪ್ ಬಾಮ್ನ ಯೂಸ್ ಮಾಡೋದು. ಇದು ಟ್ರಾನ್ಸ್ಪರೆಂಟು, ಬಟ್ ಏನಾದರೂ ಸುಮ್ಮನೆ ಹಿಂಗೆ ಹೊರಗಡೆ ಎಲ್ಲ ಹೋಗಬೇಕು ಅಂತಂದಾಗ ನಾನು ಮಮಾರ್ತ್ ಅವರ ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದನ್ನು ತೊಗೊಂಡಿದ್ದೆ ಇದು ಟಿಂಟೆಡ್ ಇದೆ ಅನ್ನೋ ಕಾರಣಕ್ಕೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದರ ಎಮ್ ಆರ್ ಪಿ ಪ್ರೈಸ್ ಬಂದು ಈಚ್ 299 ರುಪೀಸ್. ನಿಮಗೆ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಡಿಸ್ಕೌಂಟಲ್ಲೆಲ್ಲ ಸಿಗುತ್ತೆ, ಸೊ ನೀವು ಅವಾಗ ಬೈ ಮಾಡಬಹುದು. ಆ್ಯಕ್ಚುಲಿ ನಾನು ಇದನ್ನು ಅಮೆಝಾನಲ್ಲಿ ತೊಗೊಂಡಿದ್ದು, ಮೇ ಬಿ ಇದು ಪ್ಯಾಕ್ ಆಫ್ ಟೂ ಕಾಂಬೋ ಆಫರಲ್ಲಿ ಬೈ ಮಾಡಿದ್ದು ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಒಂದು 500 or 550 ರುಪೀಸ್ ಪ್ರೈಸ್ ಆಯಿತು ಇದಕ್ಕೆ. ಇದರ ಪ್ರೈಸ್ ಬಂದು 199 ರುಪೀಸ್. ಇದು ಕೂಡ ನಿಮಗೆ ಆನ್ಲೈನಲ್ಲಿ ನಾರ್ಮಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅಂಥವ್ರಿಗೆ ಈ ಲಿಪ್ ಬಾಮ್ಗಳು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ನು ಬಾಡಿ ಲೋಷನ್ನು. ನಾನು ಮಮಾಅರ್ತ್ ಅವರ ವಿಟಮಿನ್ ಸಿ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಸ್ಕಿನ್ ಟೈಪ್ಗೆ ಅಂತಲೇ ಏನಿಲ್ಲ, ಇದೆಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಇದೆ ಅನ್ನೋ ಕಾರಣಕ್ಕೆ ನಾನು ಈ ಬಾಡಿ ಲೋಷನ್ನ ತೊಗೊಂಡಿದ್ದು. ಆ್ಯಕ್ಚುಲಿ ಇದಕ್ಕೆ ಮುಂಚೆನೂ ಕೂಡ ಸುಮಾರು ಬಾಡಿ ಲೋಷನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ಎಲ್ಲನೂ ನನಗೆ ಒಳ್ಳೆ ರಿಸಲ್ಟೇ ಕೊಟ್ಟಿದೆ. ಸೊ ಈಗ ಪ್ರೆಸೆಂಟ್ ನಾನು ಮಮಾಅರ್ತ್ ಅವರ ವಿಟಮಿನ್ ಸಿ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ನು ಮೇಕಪ್ ರಿಮೂವರ್. ನಾನು ಗಾರ್ನಿಯರ್ ಅವರ ಮೇಕಪ್ ರಿಮೂವರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ರಿಂದ ತುಂಬ ವರ್ಷಗಳಿಂದ ಇದೇ ಮೇಕಪ್ ರಿಮೂವರ್ನ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಯಾವುದು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಇದರ ಎಮ್ ಆರ್ ಪಿ ಪ್ರೈಸ್ ಬಂದು 225 ರುಪೀಸ್. ನಿಮಗೆ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಿಮಗೆ ಡಿಸ್ಕೌಂಟಲ್ಲೂ ಕೂಡ ಸಿಗುತ್ತೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅಂಥವ್ರಿಗೆ ಈ ಮೇಕಪ್ ರಿಮೂವರು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ನು ನೈಟ್ ಕ್ರೀಮು. ನಾನು ನೈಟ್ ಕ್ರೀಮ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಅಲೋವೆರಾ ಜೆಲ್ಲು, ರೋಸ್ ವಾಟರ್ ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್, ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ಮಿಕ್ಸ್ ಮಾಡಿ ನಾನು ನೈಟ್ ಕ್ರೀಮ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಬರುತ್ತೆ, ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ನ ಕೊಡುತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡಾದ್ಮೇಲೆ ನನಗೆ ಬೇರೆ ನೈಟ್ ಕ್ರೀಮ್ಗಳನ್ನ ಟ್ರೈ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ, ಬಿಕಾಸ್ ರಿಸಲ್ಟು ಅಷ್ಟು ಚೆನ್ನಾಗಿದೆ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅಂಥವ್ರಿಗೆ ಈ ಹೋಮ್ ಮೇಡ್ ನೈಟ್ ಕ್ರೀಮ್ನ ನಾನು ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಒನ್ ಟೈಮ್ ಯೂಸ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಬೇರೆ ನೈಟ್ ಕ್ರೀಮ್ನ ತೊಗೊಳೋದನ್ನೇ ಬಿಟ್ಬಿಡ್ತೀರಾ. ಸೊ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ರಿಸಲ್ಟು. ಸೊ ಆದ್ರಿಂದ ನಾನು ಇದೇ ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ, ಹೊರಗಡೆ ಯಾವುದು ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟು ನಾನು ಬಾಡಿ ವೈಸ್ ಅವರ ಬಾಡಿ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಡ್ರೈ ಸ್ಕಿನ್ ಇರೋರು ಫೇಸ್ಗೆ ಆಗಿರಬಹುದು ಅಥವಾ ಬಾಡಿಗೆ ಆಗಿರಬಹುದು, ಸೋಪ್ನ ಹಾಕೊಳ್ಳೋದ್ರಿಂದ ಸ್ಕಿನ್ ಇನ್ನ ಡ್ರೈ ಆಗುತ್ತೆ. ಸೊ ಆದ್ರಿಂದ ನಿಮ್ಮ ಫೇಸ್ಗೆ ಹೇಗೆ ಫೇಸ್ ವಾಶ್ನ ಯೂಸ್ ಮಾಡ್ತಿರೋ ಅದೇ ರೀತಿ ಬಾಡಿಗೂ ಸಹ ನಾವು ಬಾಡಿ ವಾಶ್ನ ಯೂಸ್ ಮಾಡಬೇಕಾಗತ್ತೆ. ಇದೇ ಬಾಡಿ ವಾಶ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೂ ಕೂಡ ನಿಮಗೆ ಬಾಡಿ ವಾಶ್ಗಳು ಒಳ್ಳೆ ಪ್ರೈಸ್ಗಳಿಗೆ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡಬಹುದು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಡ್ರೈ ಸ್ಕಿನ್ ಟೈಪ್ ಇರೋರು ಸೋಪ್ನ ಯೂಸ್ ಮಾಡೋ ಬದಲು ಬಾಡಿ ವಾಶ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋನಲ್ಲಿ ಡ್ರೈ ಸ್ಕಿನ್ಗೆ ಸೂಟ್ ಆಗುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ತಕ್ಷಣವೇ ವಿಡಿಯೋಸ್ಗಳನ್ನ ನೋಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. Oh, oh, oh.